ಇಂದಿನ ಸನಾತನ ಪರಂಪರೆ ಮತ್ತು ಹಳೆಯ ಪದ್ಧತಿಯ ಒಂದು ಸೌದೆ ಒಳ್ಳೆ ಪದ್ಧತಿ ಒಂದು ಸ್ಟೌವ್ ಆಗಿರುತ್ತೆ. ಇದು ಭಾಳ ಸುಲಭವಾಗಿ ಇದನ್ನು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಸ್ಮೋಕ್ಲೆಸ್ ವುಡನ್ ಸ್ಟೌವ್ ಗೆಳೆಯರೇ, ನೀವು ನೋಡ್ತಾ ಇದ್ದೀರಾ, ಕಟ್ಟಿಗೆಯಿಂದ ಉರಿತಕ್ಕಂಥ ಸ್ಟೌವ್ ಇದು. ಭಾಳ ಕಡಿಮೆ ಖರ್ಚಿನಲ್ಲಿ 50% ಕಟ್ಟಿಗೆ ನಿಮ್ಗೆ ಅವೈಡ್ ಆಗುತ್ತೆ. ಇದು ಯಾವ ಉರಿತಿದೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಹೆಲ್ಪ್ ಆಗುತ್ತೆ ನಮ್ಮ ರೈತರಿಗೆ, ನಮ್ಮ ಜನರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ಇವತ್ತು ಗ್ಯಾಸ್ ಬೆಲೆ ಗಗನಕ್ಕೆ ಹೋಗಿದೆ. ಗ್ಯಾಸ್ ಬೆಲೆ 1000 ರೂಪಾಯಿ ಮೀರಿ ಮುಂದೆ ಹೋಗ್ತಾ ಇರ್ತಕ್ಕ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಟ್ಟಿಗೆ ಇವತ್ತು ಅನಿವಾರ್ಯವಾಗತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬನಿಗೆರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಿಂದ ಏನು ಪ್ರಯೋಜನ ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋ ಮುಖಾಂತರ ನೋಡೋಣ. ದಯಮಾಡಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರು ಕೂಡ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಕುಲಂಕುಶವಾಗಿ ನೋಡಿ ಪಿನ್ ಟು ಪಿನ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ದೇಸಿ ವುಡನ್ ಸ್ಟವ್ ಸ್ಮೋಕ್ಲೆಸ್ ವುಡನ್ ಸ್ಟವ್ ಹೇಗೆ ಕೆಲಸ ಮಾಡ್ತೇವೆ ಅಂತ ಅಂತಕ್ಕಂಥ ವಿಚಾರವನ್ನು ಪಿನ್ ಟು ಪಿನ್ ಮಾಹಿತಿ ಕೊಡ್ಲಿಕ್ಕಿದ್ದೀವಿ. ದಯಮಾಡಿ ಕೊನೆಯವರೆಗೆ ವಿಡಿಯೋ ನೋಡಿ, ದೇಸಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಗೆಳೆಯರೆ, ಕಟ್ಟಿಗೆಲ್ಲ ಈ ರೀತಿ ಸಣ್ಣ ಸಣ್ಣ ಕಟ್ಟಿಗೆಗಳನ್ನ ನೋಡಿ, ಸಣ್ಣದು ಕಟ್ಟಿ ಜೇಬ್ಗೆ ಇಟ್ಕೊಬಹುದು. ಇಷ್ಟು ಈ ಥರದ ಕಟ್ಟಿಗೆಗಳನ್ನ ರೆಡಿ ಮಾಡ್ಕೊಬೇಕು ನೀವು. ದೊಡ್ಡ ದೊಡ್ಡ ಸೌದೆ ಬೇಕಾಗಿಲ್ಲ, ಸಣ್ಣ ಸಣ್ಣ ಕಟ್ಟಿಗೆ ನೋಡಿ ಜೇಬ್ನಾಗ ಇಟ್ಕೊಬಹುದು. ನಾಲ್ಕು ಕಟ್ಟಿಗೆ ಅದು ಸಾಕು. ಇವಾಗ ನಾಲ್ಕು ಹಾಕಿದ್ದೀವಿ ಕಟ್ಟಿಗೆನ, ಆ ನಾಲ್ಕು ಕಟ್ಟಿಗೆ ಈ ರೀತಿ ಕೆಲಸ ಮಾಡ್ತಾ ಇದೆ. ಈಗ ನೋಡಿ, ನೀವು ನೋಡ್ತಾ ಇದ್ದೀರಿ ಇದು ಪಿನ್ ನೋಡಿ. ಈಗ ಪಿನ್ ತೆಗಿತೀನಿ ನೋಡ್ರಿ. ಇವಾಗ ಈ ಪಿನ್ನನ್ನು ನಾವು ಓಪನ್ ಮಾಡ್ತೀನಿ ನೋಡಿ. ಪಿನ್ ತೆಗೆದ್ರೆ, ಪಿನ್ನನ್ನು ತೆಗೆದ ತಕ್ಷಣನೇ ಕಡಿಮೆ ಆಗ್ತೀವಿ. ಇವಾಗ ಸ್ನೇಹಿತರೆ, ಈ ಪಿನ್ ಇದು ಪವರ್ ಮುಖಾಂತರ ವರ್ಕ್ ಆಗುತ್ತೆ ನೋಡಿ. ಕರೆಂಟ್ ಕೊಟ್ಟರೆ ಇದು ಫ್ಯಾನ್ ಇರುತ್ತೆ ಸ್ನೇಹಿತರೆ. ಆ ಫ್ಯಾನ್ ಹೇಗಿರುತ್ತೆ ಅಂತಕ್ಕಂಥ ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಇದು ಹಿಂಭಾಗದಲ್ಲಿರ್ತಕ್ಕಂಥ ಫ್ಯಾನು. ಈ ಫ್ಯಾನ್ ಮುಖಾಂತರ ಹೊಗೆ ಬರೋದನ್ನು ಅವಾಯ್ಡ್ ಮಾಡುತ್ತೆ ಈ ಫ್ಯಾನು. ನೋಡಿ ಸ್ನೇಹಿತರೆ, ಈ ಫ್ಯಾನ್ ಇದೆಯಲ್ಲ, ಈಗ ಸ್ವಿಚ್ ಆನ್ ಮಾಡಿದ್ರೆ ಈ ಥರ ರನ್ ಆಗುತ್ತೆ. ಈ ಫ್ಯಾನ್ ತಿರುಗೋದ್ರಿಂದ ಹೊಗೆ ಅವಾಯ್ಡ್ ಆಗುತ್ತೆ. ಇನ್ನು ಕಟ್ಟಿಗೆ ಹಾಕೋದು ಎಲ್ಲಿ ಅಂತೇಳಿ ನೋಡಿ ಸ್ನೇಹಿತರೆ, ಸಣ್ಣ ಕಟ್ಟಿಗೆ ಇದು, ಸಣ್ಣ ಕಟ್ಟಿಗೆ. ಇದನ್ನು ಈ ಭಾಗದಲ್ಲಿ ಹಾಕಬೇಕು, ಈ ಭಾಗದಲ್ಲಿ ಒಳಗಡೆ ಹೋಗುತ್ತೆ. ಈ ಥರ ಸಣ್ಣ ಸಣ್ಣ ಕಟ್ಟಿಗೆಗಳನ್ನ ಈ ಭಾಗದಲ್ಲಿ ಒಳಗಡೆ ಹಾಕ್ತಕ್ಕಂಥದ್ದು. ಈಗ ಒಂದು ನೋಡಿ, ಸಣ್ಣ ಕಟ್ಟಿಗೆ ಇದು. ಈ ಕಟ್ಟಿಗೆನ ಹಾಕಿದ್ದೀನಿ, ಸುಮಾರು ಇಲ್ಲಾದ್ರೂ ಒಂದು 20 ಮಿನಿಟ್ಸ್ ಉರಿತದೆ. ಅದಕ್ಕೆ ಕಟ್ಟಿಗೆಯನ್ನು ಭಾಳ ಸುಲಭವಾಗಿ ನೀವು ಹಾಕೊಬೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಇಲ್ಲಿ ಲೋ ಮತ್ತು ಹೈ. ನೀವು ಜಾಸ್ತಿ ನೀವು ಹೈ ಮಾಡಿಕೊಂಡ್ರೆ ಜಾಸ್ತಿ ಉರಿತದೆ, ಲೋ ಮಾಡ್ಕೊಂಡ್ರೆ ಕಡಿಮೆ ಉರಿತದೆ. ಈ ಥರ ಪವರ್ ಬ್ಯಾಂಕ್ನು ಕೂಡ ನೀವು ಉಪಯೋಗಿಸ್ಬೋದು. ಪವರ್ ಬ್ಯಾಂಕು ಇಲ್ಲ, ಕರೆಂಟು ಇಲ್ಲ ಅಂದರೆ ನೀವು ಎರಡು ಬ್ಯಾಟ್ರಿ ಕೊಡೋದ್ರ ಮುಖಾಂತರ ಅಥವಾ ಸೋಲಾರ್ ಕನೆಕ್ಟ್ ಕೊಡೋದ್ರ ಮುಖಾಂತರ ಏನ್ ಥರ ಸರಿನೇ 6 ವೋಲ್ಟನ್ನು ಇಲ್ಲಿ ನಾವು ಪಿನ್ ಮಾಡಬೇಕಾಗತ್ತೆ. 6 ವೋಲ್ಟ್ ಕನೆಕ್ಷನ್ ಕೊಡೋದ್ರ ಮುಖಾಂತರ ಇದು ರನ್ ಆಗುತ್ತೆ. ಫ್ಯಾನ್ ಕೊಟ್ಟರೆ ಸ್ನೇಹಿತರೆ ಈ ರೀತಿ ಭಾಳ ದೀರ್ಘವಾಗಿ ಭಾಳ ವೇಗವಾಗಿ ಇದು ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ದೇಸಿ ಪ್ರಾಡಕ್ಟ್ ಕಂಪ್ನಿನಲ್ಲಿ ಈ ಥರ ಸ್ಮೋಕ್ಲೆಸ್ ವುಡನ್ ಸ್ಟವ್ ಸುಮಾರು 6 ರೀತಿಯ 6 ವಿವಿಧ ಸ್ಟವ್ಗಳನ್ನ ನೀವು ಕಾಣ್ಬೋದು. ಒಂದನ್ನು ನೋಡಿ ಪರಿಚಯ ಮಾಡ್ತಾ ಇದ್ದೀನಿ. ಇದು ನ್ಯಾಚುರಲ್ ವುಡನ್ ಸ್ಟವ್. ಇದು ಹವನ ಹೋಮ ಯಜ್ಞಾದಿಗಳನ್ನ ಮಾಡ್ತಕ್ಕಂಥದ್ದು. ಇದು 50% ಅವಾಯ್ಡ್ ಆಗ್ತಕ್ಕಂಥ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ವುಡನ್ ಸ್ಟವ್. ಹಾಗೂ ಇತರೆ ನೀವು ಕೆಲವು ಪ್ರಾಡಕ್ಟ್ಗಳನ್ನ ಗಮನಿಸ್ಬೋದು. ಇನ್ನು ಈ ವುಡನ್ ಸ್ಟವ್ನಲ್ಲಿ ಎಷ್ಟು ಥರ ಇದೆ, ಅದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ದಯಮಾಡಿ ನೀವು ನೋಡ್ತಾ ಇರ್ಬೋದು. ಇದು ಒಂಥರ ಸ್ಟವ್ ಇದೆ ನೋಡಿ. ಇದು ಬಂದು ಕಮರ್ಷಿಯಲ್ ಸ್ಟವ್ ಸ್ನೇಹಿತರೆ. ಸುಮಾರು 100 ಕೆಜಿ ತೂಕವನ್ನು ಇದ್ರ ಮೇಲೆ ಇಡ್ಬೋದು. ಇದನ್ನು ಎಲ್ಲ ಆದಮೇಲೆ ಅದನ್ನು ನಂದಿಸಲಿಕ್ಕೆ ಈ ರೀತಿ ಒಂದು ಕ್ಯಾಪನ್ನು ಕೂಡ ಪ್ಲೇಟನ್ನು ಕೂಡ ಕೊಟ್ಟಿರ್ತದೆ. ಇನ್ನು ಸ್ನೇಹಿತರೆ, ನೀವು ನೋಡ್ತಾ ಇರ್ತಕ್ಕಂಥದ್ದು ಡೊಮೆಸ್ಟಿಕ್ ಸ್ಟವ್ ಇದು. ಈ ಡೊಮೆಸ್ಟಿಕ್ ಸ್ಟವಲ್ಲಿ 2 ಥರವನ್ನು ನೀವು ಗಮನಿಸಬೇಕಾಗುತ್ತೆ. ಒಂದು ಹೆವಿ ಡ್ಯೂಟಿ ಇರ್ತಕ್ಕಂಥದ್ದು, ಇನ್ನೊಂದು ರೆಗ್ಯುಲರು. ಸ್ನೇಹಿತರೆ, ಹೆವಿ ಡ್ಯೂಟಿಗೂ ಮತ್ತು ರೆಗ್ಯುಲರ್ಗೂ ಅಂತ ಹೇಳ್ಕೊಳ್ತಕ್ಕಂಥ ವ್ಯತ್ಯಾಸ ಇರಲ್ಲ. ಭಾಳ ಸುಲಭವಾಗಿ ನೀವು ಗುರುತಿಟ್ಕೊಳ್ಳಿಕ್ಕೆ ಒಂದು ಕ್ಲೂನ ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಹೆವಿ ಡ್ಯೂಟಿ ಬಂದು ಈ ಥರ ಫೋಲ್ಡ್ ಆಗಿರುತ್ತೆ, ಈ ಥರ ಫೋಲ್ಡ್ ಆಗಿರ್ತದೆ. ರೆಗ್ಯುಲರ್ ಬಂದು ಈ ಥರ ಇರುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ವ್ಯತ್ಯಾಸ ಗಮನಿಸೋಕ್ಕಾಗಲ್ಲ. ಇನ್ನು ಇದು ಬಿಟ್ಟರೆ ತೂಕದಲ್ಲಿ ವ್ಯತ್ಯಾಸ ಇದೆ ಸ್ನೇಹಿತರೆ. ಹೆವಿ ಡ್ಯೂಟಿ ಬಂದು 300 ಗ್ರಾಮ್ಸು ಜಾಸ್ತಿ ಇರುತ್ತೆ, ರೆಗ್ಯುಲರ್ ಬಂದು 300 ಗ್ರಾಮ್ ಕಡಿಮೆ ಇರುತ್ತೆ.
ಅದು ಬಿಟ್ಟರೆ ಔಟ್ಲುಕ್ ಎಲ್ಲ ಸೇಮ್ ಟು ಸೇಮ್ ಇರುತ್ತದೆ. ಹೆವಿ ಡ್ಯೂಟಿ ಬಂದು ರಿಂಗು ಕೆಳಗಡೆ ಮೇಲ್ಗಡೆ ಪಾಟಮಲ್ಲಿ ಈ ರೀತಿ ಫೋಲ್ಡ್ ಆಗಿರ್ತದೆ. ಇದು ಬಂದು ರೆಗ್ಯುಲರ್ ಬಂದು ಈ ರೀತಿ ಫೋಲ್ಡ್ ಆಗಿರ್ತದೆ. ಇದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗಾಗಿ ರೆಗ್ಯುಲರು ಮತ್ತು ಹೆವಿ ಡ್ಯೂಟಿ ಎರಡು ಥರದ ಸ್ಟೌವ್ಗಳನ್ನು ನೀವು ಗಮನಿಸ್ಬೋದು. ಸುಮಾರು ಒಂದು 150-200 ಗ್ರಾಮ್ ಒಂದು 1/2 kg ಅಂತ ಇಟ್ಕೊಳ್ಳೋಣ. 1/2 kg ಕಟ್ಟಿಗೆನಲ್ಲಿ ಸುಮಾರು 30 ಮಿನಿಟ್ಸ್ ಇದು ರನ್ ಆಗಿದೆ, 30 ಮಿನಿಟ್ಸ್ ಇದು ಬೆಂಕಿ ಆಗಿದೆ ನೀವು ಗಮನಿಸ್ತಾ ಇರ್ಬೋದು. ಭಾಳ ಸುಲಭವಾಗಿ ಅಡುಗೆ ಮಾಡ್ಕೊಳ್ಳಿಕ್ಕೆ ಭಾಳ ಇವತ್ತು ಆಧುನಿಕತೆ ಒಂದು ಸೋಗಿನಲ್ಲಿ ಭಾಳ ಹಿಂದಿನ ಸನಾತನ ಪರಂಪರೆ ಮತ್ತು ಹಳೆಯ ಪದ್ಧತಿಯ ಒಂದು ಸೌದೆ ಒಳೆ ಪದ್ಧತಿ ಒಂದು ಸ್ಟೌವ್ ಆಗಿರುತ್ತೆ. ಇದು ಭಾಳ ಸುಲಭವಾಗಿ ಇದನ್ನು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ನೀವು ಮೋಲ್ಡಿಂಗ್ ಮನೆಗಳಿಗಾಗಿರ್ಬೋದು, RCC ಮನೆಗಳಿಗಾಗಿರ್ಬೋದು, ಪ್ರತಿಯೊಂದು ಭಾಗದಲ್ಲೂ ಕೂಡ ಇದನ್ನು ಇಟ್ಕೊಬೋದು. ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇದು ಯೂಸ್ ಮಾಡಲಿಕ್ಕೆ ಭಾಳ ಹಗುರವಾಗಿರುತ್ತೆ. ಮತ್ತು ಎಲ್ಲರೂ ಕೂಡ ಈ ಜಾತ್ರೆಗಳಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಅಥವಾ ಮನೆಯಿಂದ ಹೊರಭಾಗದಲ್ಲಿ ಅಡುಗೆ ಮಾಡುವಾಗ ಇದು ಭಾಳ ಪ್ರಯೋಜನಕಾರಿಯಾಗಿರುತ್ತೆ. ಇದನ್ನು ನೇರವಾಗಿ ನೀವು ಬಂದು ಖರೀದಿ ಮಾಡ್ಬೋದು. ನಾವಿರತಕ್ಕಂಥದ್ದು ಮಂಡ್ಯ, KM ದೊಡ್ಡಿ ಟೌನ್. ಇಲ್ಲಾಂದರೆ ನೀವು ಆನ್ಲೈನ್ ಮುಖಾಂತರನೂ ಕೂಡ ಗೂಗಲ್ ಪೇ, ಫೋನ್ಪೇ ಈ ರೀತಿ ಬೇರೆ ಬೇರೆ ವಿಭಾಗಗಳಿಂದ ನೀವು ಹಣ ಪಾವತಿ ಮಾಡಿ ಇದನ್ನು ಆನ್ಲೈನ್ ಕೂಡ ಬುಕ್ ಮಾಡ್ಬೋದು. ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ರಾಜ್ಯದ ಮನೆ ಮನೆಗಳಲ್ಲೂ ಕೂಡ ಈ ದೇಸಿ ವಾಷಿಂಗ್ ಮಿಷಿನ್ನ, ದೇಸಿ ಪ್ರಾಡಕ್ಟ್ಗಳನ್ನು ಬಳಸಬೇಕು, ಪ್ರತಿಯೊಬ್ಬರು ಕೂಡ ದೇಸಿ ವಸ್ತುಗಳನ್ನು ಯೂಸ್ ಮಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ಕಳಕಳಿಯಿಂದ ನಾವು ಈ ದೇಸಿ ಪ್ರಾಡಕ್ಟ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಭಾಳ ವಿಶಿಷ್ಟವಾದಂಥ, ಭಾಳ ವಿಶೇಷವಾದಂಥ ನೀವು ಪ್ರಾಡಕ್ಟ್ಗಳನ್ನ ಕಾಣ್ಬೋದು. ಸ್ನೇಹಿತರೆ, ಇವತ್ತು ಒಂದನ್ನು ನಿಮಗೆ ತೋರಿಸಿದ್ದೀವಿ. ಯಾವುದು? ಸ್ಟೈನ್ಲೆಸ್ ಸ್ಟೀಲು ಉಡನ್ ಸ್ಟೌವನ್ನು ಒಂದನ್ನು ತೋರಿಸಿದ್ವಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಈ ಅಜ್ಜಕುಂಡ ಮತ್ತು ನ್ಯಾಚುರಲ್ ಸ್ಟೌವು ಮತ್ತು 50% ಸ್ಮೋಕ್ಲೆಸ್ ಸ್ಟೌವು ಮತ್ತು ಕೋಕೋನಟ್ ಸ್ಕ್ರ್ಯಾಪರು ಮತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಹಲವಾರು ವೀಡಿಯೋಗಳು ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರ್ತೀರಿ. ದಯಮಾಡಿ ಮುಂದೆ ಬರತಕ್ಕಂಥ ಎಲ್ಲ ವಿಭಾಗಗಳ ಎಲ್ಲ ರೀತಿಯ ಒಂದು ಸ್ಟೌವ್ಗಳ ಒಂದು ಯಾವ ರೀತಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ನೀವು ನೋಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ desiproduct.net ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ. ಈ ವಿಡಿಯೋ ನೋಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರು ಕೂಡ ಈ ತಕ್ಷಣವೇ ದಯಮಾಡಿ ನಮ್ಮ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿದ್ರ ಮುಖಾಂತರ ದೇಸಿ ವಸ್ತುಗಳಿಗೆ ಪ್ರೋತ್ಸಾಹ ಮಾಡಬೇಕು. ಸ್ಟೈನ್ಲೆಸ್ ಸ್ಮೋಕ್ಲೆಸ್ ಒಲೆಯನ್ನು ನೀವು ಖರೀದಿ ಮಾಡೋದ್ರ ಮುಖಾಂತರ ಪ್ರಕೃತಿಗೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂತ ಕೇಳ್ಕೊತೀವಿ.